ನಮಸ್ಕಾರ ಸರ್. ಸ್ನೇಹಿತರೆ, ಸಂಸ್ಕೃತ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ. ಬನ್ನಿ, ಈಗ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ನಮಸ್ಕಾರ ಸರ್, ತಾವು ಬಂದಿದ್ದು ತುಂಬ ಸಂತೋಷ ಆಯಿತು. ಧನ್ಯವಾದ ಮೇಡಮ್. ನನ್ನ ಹೆಸರು ಡಾಕ್ಟರ್ ಅಹಲ್ಯಾ ಅಂತ. ಕಳೆದ ಒಂದು ವರ್ಷದಿಂದ ಇಲ್ಲಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಾವು ಸಂಸ್ಕೃತ ವಿಶ್ವವಿದ್ಯಾಲಯ ಅಂದ ತಕ್ಷಣ ಇಲ್ಲಿ ಕೇವಲ ಸಂಸ್ಕೃತದ ಕಲಿಕೆ ಮಾತ್ರ, ಅಂದರೆ ಒಂದು ಭಾಷೆ ಅನ್ನೋ ದೃಷ್ಟಿಯಲ್ಲಿ ನೋಡೋದು ಸಹಜವಾಗಿರುತ್ತೆ. ನಮ್ಮ ವಿಶ್ವವಿದ್ಯಾಲಯದ ಒಂದು ವಾಕ್ಯ, ಧ್ಯೇಯವಾಕ್ಯ ಏನಿದೆ ಅಂದರೆ, ಸಂಸ್ಕೃತಂ ನ ಕೇವಲಂ ಭಾಷಾ ಅಪಿಚ ಜೀವೋತ್ಕರ್ಷಿಣಿ. ಇವತ್ತು ಹೇಗೆ ನಾವು ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬೇರೆ ಎಲ್ಲ ಸಬ್ಜೆಕ್ಟ್ನ ಕಲಿತೀವಿ, ಎಲ್ಲ ವಿಷಯಗಳನ್ನು, ಮೆಡಿಸಿನ್ ಇರ್ಬೋದು, ಇಂಜಿನಿಯರಿಂಗ್, ಅದೇ ಪ್ರಕಾರ ಆ ಕಾಲದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಆರ್ಟ್ಸ್ ಆ್ಯಂಡ್ ಕಲ್ಚರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆಯುರ್ವೇದ, ಯೋಗ ಇರ್ಬೋದು, ಇವೆಲ್ಲವನ್ನು ನಾವು ಸಂಸ್ಕೃತದಲ್ಲಿ ಕಲಿತಂಥವರಾಗಿದ್ವಿ. ಇವತ್ತಿಗೆ ಬರ್ತಾ ಬರ್ತಾ ನಾವು ಯೋಗ ಅಂದರೆ ಎಲ್ಲರಿಗೂ ಗೊತ್ತಿದೆ, ಆದರೆ ಆ ಯೋಗದ ಭಾಷೆ ಏನಿತ್ತು ಅದರ ಪರಿಚಯ ಇಲ್ಲ. ಅದನ್ನು ಮಾಡಿಕೊಡ್ಬೇಕಾಗಿರೋದು ಮುಖ್ಯ ಕರ್ತವ್ಯ ಆಗಿದೆ. ಯಾವುದೇ ಒಂದು ವಿಚಾರವನ್ನು ಅದರ ಒರಿಜಿನಲ್ ಭಾಷೆಯಲ್ಲಿ ನಾವು ತಿಳ್ಕೊಂಡಾಗ ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಈಗ ಆಸನ ಅಂದ ಕೂಡಲೇ ತಥೋ ದ್ವಂದ್ವಾನ ಅಭಿಘಾತಃ ಅಂತಾರೆ. ಯಾವ ದ್ವಂದ್ವಗಳು, ಯಾವುದನ್ನು ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಏನು ಆಸನದ ಉದ್ದೇಶ, ಬ್ರೆವಿಟಿ ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದು ಸಂಸ್ಕೃತದ ಅತಿ ದೊಡ್ಡ ವಿಚಾರ ಆಗಿದೆ ಸರ್. ಅದನ್ನು ಒಂದು ಭಾಷ್ಯ ಬರಿಬೋದು, ಒಂದು ಟಿಪ್ಪಣಿ ಬರಿಬೋದು, ಬರೆದು ದೊಡ್ಡದಾಗಿ ನಾವು ಇವತ್ತು ಹೇಳ್ತಾ ಹೋಗ್ತಿದ್ದೀವಿ. ಅಂಥ ಒಂದು ಶಾಸ್ತ್ರದ ಆಗರ ಈ ವಿಶ್ವವಿದ್ಯಾಲಯ ಆಗಿದೆ. ಈಗಾಗಲೇ ತಾವು ಎಲ್ಲ ಬೇರೆ ಬೇರೆಯನ್ನು ನೋಡಿ ಬಂದಿದ್ದೀರಿ. ಅಡ್ಮಿನಿಸ್ಟ್ರೇಟಿವ್ಲಿ ಹೇಳೋದಾದರೆ, ವಿಶ್ವವಿದ್ಯಾಲಯ ಆಳಕ್ಕೆ ಇಳಿಯೋದು ಎಷ್ಟು ಮುಖ್ಯವಾಗಿದೆಯೋ, ಬೇರ್ ಗಟ್ಟಿ ಮಾಡೋದು, ಹಾಗೆ ಚಿಗುರಿಗೆ ಪ್ರೋತ್ಸಾಹ ಕೊಟ್ಟು ಅದರ ವಿಸ್ತಾರವನ್ನು ಅಗಲ ಮಾಡಬೇಕು ಅನ್ನೋದು ಕೂಡ ವಿಶ್ವವಿದ್ಯಾಲಯದ ಆಶಯವಾಗಿದೆ. ನಮ್ಮ ವಿಷನ್ ಆ್ಯಂಡ್ ಮಿಷನ್ ಸ್ಟೇಟ್ಮೆಂಟಲ್ಲಿ ಕೂಡ ಅದೇ ಇದೆ. ಜನರಿಗೆ ಈ ವಿಚಾರ ತಲುಪಬೇಕು, ಅವರ ದೈನಂದಿನ ಬದುಕಿಗೆ ಇದು ಯಾವ ರೀತಿ ಸಮಂಜಸವಾಗಿದೆ ಅನ್ನೋದು ಗೊತ್ತಾಗಬೇಕು. ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ನಮ್ಮ ಬದುಕು ಇದರಿಂದ ಮತ್ತಷ್ಟು ಶ್ರೀಮಂತವಾಗಬಲ್ಲದು. ಈಗ ಸಾಧಾರಣ ನಾವು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದೀವಿ ಹೊರತು ಲೈಫ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೋಡ್ತಿದ್ದೀವ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಆ ರೀತಿಯ ವಿಚಾರಗಳಿಗೆ ಇವತ್ತು ಭಾಷೆ ಅಂತಂದರೆ ಕೇವಲ ಯಾವುದೋ ಒಂದು ಮಾಧ್ಯಮ ಅಂತಷ್ಟೇ ಅಲ್ಲದೆ, ನಮ್ಮ ಮಾತನಾಡೋಕ್ಕಾಗುವಂಥ ಮಾಧ್ಯಮ ಅಂತಲ್ಲದೆ, ನಮ್ಮ ರೈಟ್ ಬ್ರೈನಿಗೆ ಏನು ಕೆಲಸ ಕೊಡಬೇಕು ಅದು ಎಸ್ಥೆಟಿಕ್ಸ್ ಮಾಡುತ್ತೆ ಸರ್. ಅಲ್ಲಿ ಭಾಷೆ ಮುಖ್ಯ ಆಗುತ್ತೆ. ಇವತ್ತು ನಾವು ಹೊಸ ಥರ ಅನೇಕ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತೂ ಕೇಳ್ತಾನೇ ಇರ್ತೀವಿ. ಅವೆಲ್ಲದಕ್ಕೂ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹ ಸಿಕ್ಕಾಗ, ಮತ್ತು ಈಗ ಆ ರೀತಿ ಕಾಲ ಬರ್ತಾ ಇದೆ, ಜನ ಮತ್ತೆ ಪ್ಯೂರ್ ಸೈನ್ಸ್ ಹತ್ರ ಬರ್ತಾ ಇದ್ದಾರೆ, ಸಂಸ್ಕೃತದಂಥ ವಿಚಾರದ ಹತ್ರ ಬರ್ತಾ ಇದ್ದಾರೆ, ಯೋಗ ಮತ್ತು ಆಯುರ್ವೇದಗಳು ಇವತ್ತು ವಿಪರೀತ ಪ್ರಚಲಿತದಲ್ಲಿದೆ. ಇದು ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಆಗಿದೆ. ಆಳ ಗಟ್ಟಿಯಾಗಬೇಕು, ಚಿಗುರು ಚೆನ್ನಾಗಿರಬೇಕು, ಬೇರ್ ಗಟ್ಟಿಯಾಗಬೇಕು, ಚಿಗುರಿರಬೇಕು, ಹೊಸ ವಿದ್ಯಾರ್ಥಿಗಳು ಬರಬೇಕು, ಅವರ ಆಶೋತ್ತರಗಳಿಗೆ ನಾವು ಸ್ಪಂದಿಸಬೇಕು, ಇವತ್ತಿನ ಕಾಲಕ್ಕಾಗುವಂತಹ ಸಿಲೆಬಸ್ ಮಾಡಬೇಕು, ಇದು ಕಲಿಯೋದ್ರಿಂದ ಅವರಿಗೊಂದು ಕೆರಿಯರ್ ಇದೆ ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕಾಗಿದೆ. ಕೇವಲ ಆಸಕ್ತಿ ಕಲಿತ್ವಿ ಅಂತಲ್ಲದೆ, ಬೇರೆ ಒಬ್ಬ ಡಿಗ್ರಿ ಮಾಡಿದ ವಿದ್ಯಾರ್ಥಿಗೆ ಏನು ಅವಕಾಶಗಳಿದೆಯೋ ಅದೇ ಅವಕಾಶಗಳು ಇವರಿಗೂ ಇದೆ ಅನ್ನೋದನ್ನು ನಾವು ಮನದಟ್ಟು ಮಾಡಬೇಕಾಗಿರೋದು ಅತ್ಯಂತ ಮುಖ್ಯವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಮೇಡಮ್, ಈಗ ನೀವು, ನಾವೆಲ್ಲ ಈಗ ಮರ್ತೇ ಬಿಟ್ಟಿದ್ವಿ ಸಂಸ್ಕೃತ ಅಂದರೆ, ನಾವು ಬರೀ ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಒಂದು ಸಬ್ಜೆಕ್ಟ್ ತೊಗೊಳ್ತಾ ಇದ್ವಿ, ಆಮೇಲೆ ಅದನ್ನು ಮರ್ತು ಬಿಡ್ತಾ ಇದ್ವಿ ಅಂತ. ಇವತ್ತಿನ ಬದುಕಿಗೆ ಇದು ಎಷ್ಟು ಮುಖ್ಯ ಈಗ ಅಂತ ಸ್ವಲ್ಪ ನಮ್ಗೆ ವಿವರಿಸಿ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ, ಇದು ಎಂಥವ್ರನ್ನೂ ಒಂದು ಚಿಂತನೆಗೆ ಹಚ್ಚುವಂಥ ಪ್ರಶ್ನೆ ಸರ್. ಮೊಟ್ಟ ಮೊದಲು
ನಮ್ಮಲ್ಲಿ ಏನಿತ್ತು, ನಾವು ಯಾವ ನೆಲೆಗಟ್ಟಿನಿಂದ ಬಂದಿದ್ದೀವಿ ಅನ್ನೋದು ಗೊತ್ತಾಗಬೇಕಾದ್ದು, ಅದು ಇವತ್ತಿನ ಯುವ ಪೀಳಿಗೆಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂಥ ಒಂದು ಗಟ್ಟಿಯಾದ ಭಾಷೆ, ಇಷ್ಟು ಶ್ರೀಮಂತವಾದ ಸಾಹಿತ್ಯ, ಈ ರೀತಿಯ ವ್ಯಾಕರಣ ಇವತ್ತಿಗೂ ಈ ಭಾಷೆ ಉಳ್ಕೊಂಡಿರೋದೇ ಆದರೆ, ನಮಗೆ ಗೊತ್ತು ಇದರ ಸಮಕಾಲೀನವಾದ ಅನೇಕ ಭಾಷೆಗಳು ಇವತ್ತು ಇಲ್ಲದಿದ್ದರೂ ಈ ಭಾಷೆ ಇನ್ನೂ ಗಟ್ಟಿಯಾಗಿ ಮತ್ತು ನಮಗಿದನ್ನು ಇವತ್ತಿಗೂ ಜ್ಞಾನ ಪರಂಪರೆ ಇದರದ್ದು ಮುಂದುವರಿತಾನೆ ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ನೋಡಿದಾಗ ಇವತ್ತು ಎಲ್ಲಿದ್ದೀವಿ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಇದರ ಅನಿವಾರ್ಯತೆ ನಮಗಿದ್ದೇ ಇದೆ. ಇದನ್ನು ಕಲಿತಂಥವರು ಭಾಷಾ ಗುರುಗಳಾಗಿ ಮುಂದುವರಿಬೋದು, ಟೀಚರ್, ಸಂಸ್ಕೃತ ಟೀಚರ್ಗಳಾಗ್ಬೋದು, ಚೆನ್ನಾಗಿ ಅಭ್ಯಾಸ ಮಾಡಿದಂಥವರು ಒಳ್ಳೆ ಪೌರೋಹಿತರಾಗ್ಬೋದು. ನಾವು ನಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟಗಳಲ್ಲಿ ಅವರನ್ನು ಕರ್ಕೋತೀವಿ. ಕರ್ಕೊಂಡಾಗ ಇದು ಯಾಕೆ ಮಾಡ್ತಾ ಇದ್ದೀವಿ, ಈ ಮಂತ್ರದ ಅರ್ಥವೇನು ಅಂದಾಗ, ಹೌದಲ್ವಾ ಇದು ಇಷ್ಟೊಂದು ನಮಗೆ ಅರ್ಥಗರ್ಭಿತವಾಗಿದೆ, ಇಷ್ಟು ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಅಂತ ಅನಿಸುತ್ತೆ. ಅದು ಅಲ್ಲದೆ ಇವತ್ತು ಇದರ ಮಹಾಕೋಶದಲ್ಲಿರ್ಬೋದು, ಅನೇಕ ಪುಸ್ತಕಗಳಲ್ಲಿ ಕಾಂಪ್ಯುಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅಂತ ಬಂದಿದೆ, IIT ಅಂಥ ಸಂಸ್ಥೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಕಂಪ್ಯೂಟರ್ಗೆ ಅತ್ಯಂತ ಹತ್ತಿರದ ಭಾಷೆ ಸಂಸ್ಕೃತ ಅನ್ನೋದನ್ನು ಹೇಳಿದ್ದಾಗ ಅದರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಸೊ ಸಾಫ್ಟ್ವೇರ್ ಕಡೆಯಿಂದ ಬಂದವರು ಕೂಡ ಆಸಕ್ತರಾಗಿ ಇದರಲ್ಲಿ ಮುಂದುವರಿಬೋದಾಗತ್ತೆ. ನಾವೆಲ್ಲರೂ ಇವತ್ತು ಸಮಯದ ಅಭಾವದಿಂದಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಅವರಿಗೆ ಇದನ್ನೆಲ್ಲ ಕಲಿಸ್ಬೇಕು ಅಂತೀವಿ. ಚೆನ್ನಾಗಿ ಅಭ್ಯಾಸ ಮಾಡಿದವರು ಇದನ್ನು ಅವರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿರ್ಬೋದು 40 ಮಕ್ಕಳಿಗೆ ಪಾಠ ಮಾಡಿದ್ರು, ಇದರಲ್ಲಿ ಈ ಬರುವಂತಹ ಸಂತೋಷ ಅತೀವವಾದದ್ದು. ಅದು ಬಿಟ್ಟು ಬೇರೆ ಕೆರಿಯರ್ ಆಪ್ಷನ್ಸ್ ಎಲ್ರಿಗೂ ಏನಿದೆ, ಅವರು ಒಂದು ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ಬೋದು, ಆ ಎಲ್ಲವೂ ಇದ್ದೇ ಇದೆ. ಅದರ ಜೊತೆಗೆ ವಿಶೇಷವಾಗಿ ನೀವು ಕೇಳಿದ ಕೂಡಲೇ ಹೇಳ್ಬೋದಾದಿದ್ದು, ಇನ್ನೂ ಕೂತು ನಾವು ಮಾಡಿದ್ರೆ ಸಾಕಷ್ಟು ಸ್ಟಾರ್ಟಪ್ಗಳನ್ನು ಮಾಡ್ಬೋದಾಗತ್ತೆ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಭಾರತೀಯ ಜ್ಞಾನ ಪರಂಪರೆ ಇವತ್ತು ಬಹಳ ದೊಡ್ಡದಾಗಿ ಬರ್ತಾ ಇದೆ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ. ಮತ್ತು ಇದು ಕೇವಲ ನಮ್ಮಲ್ಲಿತ್ತು ನಮ್ಮಲ್ಲಿತ್ತು, ನಾವು ಏನು ಕೇಳಿದ್ರು ವಿಮಾನ ನಮ್ಮಲ್ಲಿತ್ತು, ಇನ್ನೊಂದು ಕೇಳ್ತೀವಿ ನಮ್ಮಲ್ಲಿತ್ತು, ಹಾಗಲ್ಲ. ಎಲ್ಲಿತ್ತು, ಯಾಕಿತ್ತು, ಎಷ್ಟರಲ್ಲಿತ್ತು, ಇದರಲ್ಲಿ ಇವತ್ತಿಗೆ ಯಾವುದನ್ನು ನಾವು ತಗೋಬಹುದು, ಆ ರೀತಿಯಾಗಿ ನೋಡಿದಾಗ, ಈಗ ಆಯುರ್ವೇದದ ಬಗ್ಗೆ ತಗೊಂಡ್ರೆ ಇವತ್ತಿಗಿರೋ ನಮಗೆ ಏನದರ ಬಗ್ಗೆ ಗೊತ್ತಿದೆ, ಬಹುಶಃ 50-60 ವರ್ಷದಿಂದ ಆಯುರ್ವೇದ ವೈದ್ಯರು ಅಂದರೆ ಅಳಲೆಕಾಯಿ ಪಂಡಿತರು ಯಾವುದೋ ಕೆಲವರು ಮಾತ್ರ ಹೋಗಬೇಕಾದದ್ದು. ಇವತ್ತು ಇಷ್ಟು ದೊಡ್ಡದಾಗಿ ವಿಶ್ವದಾದ್ಯಂತ ಯೋಗ ಆಯುರ್ವೇದ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಅದು ಸಾಧ್ಯವಾಯಿತು. ಹಾಗೆ ಸಂಸ್ಕೃತ, ಅವೆರಡರ ಭಾಷೆ ಸಂಸ್ಕೃತ. ಹಾಗಾಗಿ ಇದನ್ನು ನಾವು ಸರಿಯಾಗಿ ಕಲಿಸಿದಾಗ ಅದೆಲ್ಲ ಬಿಟ್ಟು ಸಾನ್ಸ್ಕ್ರಿಟ್ ಇಫೆಕ್ಟ್ ಅಂತಲೇ ಒಂದು ಇದೆ ಅಂತ ಹೇಳ್ತಾರೆ ಸರ್. ಕಲಿಯೋದ್ರಿಂದ ಏನು ವ್ಯತ್ಯಾಸ ಆಗುತ್ತೆ ಮೆದುಳಲ್ಲಿ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಇದನ್ನು ಕಲಿತಾ ಇದ್ದಾರೆ, ನೋಡ್ತಾ ಇದ್ದಾರೆ, ರಿಸರ್ಚ್ ಆಗ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದಿಂದನೂ ಆ ಥರದ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಫಂಕ್ಷನಲ್ MRI ಮಾಡಿದ್ರೆ ಮಂತ್ರ ಹೇಳುವಾಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡಬೇಕು, ಅನ್ನೋದನ್ನು ವೈಜ್ಞಾನಿಕವಾಗಿ ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಥರ ಪದೇ ಪದೇ ಹಳೆ ಕಾಲದಲ್ಲಿ ನಮಗೆ ಮಗ್ಗಿ ಅಂಥದ್ದೆಲ್ಲ ಬಾಯ್ಪಾಠ ಮಾಡಿಸೋರಲ್ಲ, ಅದು ಮಾಡಿಸೋದ್ರಿಂದ ಏನು ವ್ಯತ್ಯಾಸ ಬರುತ್ತೆ ಅನ್ನೋದನ್ನು ಕೂಡ ನಾವು ಇವತ್ತು ಸಂಸ್ಕೃತ ಎಫೆಕ್ಟ್ನಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಇದು ಮತ್ತೆ ಇವಾಗ ಈಗ ಶುರುವಾಗಿ ಎಷ್ಟು ವರ್ಷ ಆಯಿತು, ಮತ್ತು ಯಾವ ರೀತಿಯಾದ ಸ್ಟೂಡೆಂಟ್ಸ್ಗಳು, ಯಾವ ವಯೋಮಾನದ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಹೆಚ್ಚು ಬಂದಿದ್ದಾರೆ, ಮತ್ತು ಅದರ ವಿಶೇಷತೆಗಳನ್ನು ಸ್ವಲ್ಪ ಹೇಳಿ ಸರ್. ಇದು ವಿಶ್ವವಿದ್ಯಾಲಯ ಶುರುವಾಗಿ 13 ವರ್ಷ ತುಂಬಿ 14 ವರ್ಷ ಆಗ್ತಾ ಇದೆ. ನಮ್ಮಲ್ಲಿ ಮೊದಲು BA ಮತ್ತು MA ವಿಶೇಷವಾಗಿ ಶುರು ಮಾಡಿದ್ವಿ, ಮಾಸ್ಟರ್ ಡಿಗ್ರಿ ಶುರು ಮಾಡಿದ್ವಿ, ಆಮೇಲೆ BA ಈವ್ನಿಂಗ್ ಕಾಲೇಜ್ ಅಂತ ಮಾಡಿದ್ವಿ, ಈಗ BA ಡೇ ಕಾಲೇಜ್ ಮತ್ತು ಈವ್ನಿಂಗ್ ಎರಡೂ ಕೊಡ್ತಾ ಇದ್ದೀವಿ. BA ಶಾಸ್ತ್ರ ಅಂತ ಇದೆ ನಮ್ಮಲ್ಲಿ, MSc ಯೋಗಶಾಸ್ತ್ರ ಇದೆ, MSc ಯೋಗ ಥೆರಪಿ, ಈ ಎಲ್ಲವೂ ಇದೆ ನಮ್ಮಲ್ಲಿ. ಯಾವ ವಯಸ್ಸಿನ ವಿದ್ಯಾರ್ಥಿಗಳು ಅಂದರೆ, ಒಂದು ಸುಮಾರು ಅರ್ಧ ಭಾಗ PUC ಮಾಡಿ ಬಂದಂಥವ್ರಿದ್ದರೆ, ಇನ್ನೊಂದು ಅರ್ಧ ಭಾಗ ಸಂಸ್ಕೃತ ಕಲಿಬೇಕು ಅನ್ನೋ ಆಸಕ್ತಿಗೆ, ಒಬ್ಬರು ಅನೆಸ್ಥೆಟಿಸ್ಟ್ ಇದ್ದಾರೆ, ಒಬ್ಬರು ಗೈನಕಾಲಜಿಸ್ಟ್ ಇದ್ದಾರೆ, ಈ ಥರದವರು ಬಂದು ನಾವು ಕಲಿಬೇಕು, ಅವರು ಯಾವುದೋ ಉಪನಿಷತ್ ಓದ್ತಾರೆ ಅಥವಾ ಯಾವುದೋ ಒಂದು, ನಾವು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ವಿಶೇಷವಾಗಿ ವೇದಾಂತದ ಬಗ್ಗೆ ಜನರ ಆಸಕ್ತಿ ಬಹಳ ಹೆಚ್ಚುತ್ತಾ ಇದೆ. ಇದಿಷ್ಟು ಮೀರಿದ್ದೇನಿದೆ ಜೀವನದಲ್ಲಿ ಅನ್ನೋದು ಮನುಷ್ಯನ ಹುಡುಕಾಟ ಇದ್ದೇ ಇರುತ್ತೆ. ಅದಕ್ಕೆ ಹೋದಾಗ
ಅದನ್ನು ಅರಿಸ್ಕೊಂಡು ಹೋದಾಗ ನಮಗೆ ಸಿಗುವಂಥ ಪುಸ್ತಕ ಅದಿರೋ ಭಾಷೆ, ಆ ಭಾಷೆಯಲ್ಲೇ ಅದನ್ನು ಅರ್ಥ ಮಾಡಿಕೊಂಡ್ರೆ, ಈಗ ಶೇಕ್ಸ್ಪಿಯರ್ನ ಅವನ ಭಾಷೆಯಲ್ಲಿ ಓದಬೇಕು, ಕಾಳಿದಾಸನ ಅವನ ಭಾಷೆಯಲ್ಲಿ ಓದಬೇಕು, ನಮ್ಮ ಉಪನಿಷತ್ತನ್ನು ಅದರ ಭಾಷೆಯಲ್ಲೇ ಓದಿದಾಗ ನಿಮಗೆ ಸಿಗುವಂಥದ್ದೇನು ಈ ಮಾತೃಭಾಷೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಆ ಒಂದು ಸೊಗಡು ಸಿಕ್ಕತ್ತೆ, ಸಂಪೂರ್ಣವಾಗಿ ಸಿಕ್ಕತ್ತೆ. ತರ್ಜುಮೆ ಮಾಡಿದ್ದು ಯಾವತ್ತಿದ್ರೂ ಒರಿಜಿನಲ್ಲಷ್ಟು ಬರಲ್ಲ, ನಾವು ಕನ್ನಡೀಕರಿಸಬಹುದು ಆದರೆ ಅದು ಮೊದಲಿನಂತೆ ಇರಲ್ಲ ಅನ್ನೋದು ಒಂದು ಭಾವನೆ ಎಲ್ರಿಗೂ. ಈಗ ಯಾವುದೇ ವಯೋಮಾನದ ವಿದ್ಯಾರ್ಥಿ ನನಗೆ ಈಗ ಸಂಸ್ಕೃತ ಕಲಿಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅಂದ್ಕೊಳ್ಳಿ, ನಿಮ್ಮಲ್ಲಿ ಏನು ಅವಕಾಶ ಮಾಡಿಕೊಡ್ತೀರಿ ಅವ್ರಿಗೆ? ಸಾಕಷ್ಟು ಅವಕಾಶಗಳಿದೆ ಸರ್ ಇದಕ್ಕೆ. ಒಂದು, ಸಂಸ್ಕೃತನೇ ಕಲಿಬೇಕು ಅಂದರೆ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ, ಡಿಪ್ಲೊಮಾ ಕೋರ್ಸ್ ಇದೆ, ಪಿ ಜಿ ಡಿಪ್ಲೊಮಾ ಕೋರ್ಸ್ ಇದೆ ಮತ್ತು ಸ್ನಾತಕೋತ್ತರ ಮುಂತಾದವಿದೆ. ನನಗೆ ಪೂರ್ತಿ ಅಷ್ಟೊಂದು ಬೇಡ, ಆದರೆ ಸ್ವಲ್ಪ ಮಾತ್ರ ಸಾಕು, ಮಾತನಾಡಕ್ಕೆ ಬೇಕು. ಫಂಕ್ಷನಲ್ ಸಾಂಸ್ಕ್ರಿತ್ ಅಂತ ಮಾಡ್ತೀವಿ, ಅಥವಾ ನನಗೆ ವೇದಾಂತದ ಇಂಟ್ರೊಡಕ್ಷನ್ ಬೇಕು. ಸೊ ಅದ್ವೈತ ವೇದಾಂತದ್ದು ಇದೆ, ದ್ವೈತ ವೇದಾಂತದ ಸರ್ಟಿಫಿಕೇಟ್ ಕೋರ್ಸ್. ಈ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಹೇಗೆ ಅಂದರೆ, ನಾವು ಸುಮಾರು 6 ತಿಂಗಳ ಕಾಲ ಮಾಡ್ತೀವಿ. ಇದಕ್ಕಿಷ್ಟೆ ಇಂತಿಷ್ಟೆ ಅಂತ ತರಗತಿ ಯಾವುದು ಯು ಜಿ ಸಿ ಮಾಪನದಲ್ಲಿದೆ ಆ ಪ್ರಕಾರ ಇಟ್ಟು, ಅದರಲ್ಲಿ 2 ಪೇಪರ್, ಒಂದು ಸಂಸ್ಕೃತದ ಸರಳ ಸಂಸ್ಕೃತದ ಒಂದು ಪೇಪರ್ ಇಟ್ಟು ಮತ್ತು ವಿಷಯದ ಪ್ರವೇಶ ಇನ್ನೊಂದರಲ್ಲಿ ಮಾಡ್ತೀವಿ. ತದನಂತರ ಅವರು ಅದರಲ್ಲೇ ಡಿಪ್ಲೊಮಾ ಮಾಡ್ಬೋದು, ಅದರಲ್ಲೇ ಪಿ ಜಿ ಡಿಪ್ಲೊಮಾ ಮಾಡ್ಬೋದು, ಹೀಗೆ ಹಂತ ಹಂತವಾಗಿ ಕಲ್ತ್ಕೊಂಡು ಹೋಗ್ಬೋದಾಗತ್ತೆ. ಸೊ ಆ ಒಂದು ಕಲಿಕೆಗೆ ಅವಕಾಶ ಮಾಡಿದ್ದೀವಿ. ಮ್ಯಾನುಸ್ಕ್ರಿಪ್ಟಾಲಜಿಯಲ್ಲಿದೆ, ಯೋಗದಲ್ಲಿದೆ, ವಾಸ್ತುನಲ್ಲಿದೆ, ಜ್ಯೋತಿಷ್ಯದಲ್ಲಿದೆ, ವೇದಾಂತದ ವಿಚಾರಗಳಲ್ಲಿದೆ, ರಾಮಾಯಣದಲ್ಲಿದೆ. ಹೀಗೆ ಯಾರಿಗೆ ಯಾವುದು ಆಸಕ್ತಿ ಇದೆಯೋ ಅವರು ಅದನ್ನ ತಗೊಂಡು ಕಲಿಬಹುದಾಗಿ ಅವಕಾಶ. ಸೊ ಈಗ ನಿಮ್ಮ ವಿಶ್ವವಿದ್ಯಾಲಯ ಈ ಎಲ್ಲ ಕೋರ್ಸ್ಗಳ ತವರೂರು ಅಂತ ನೀವು ಹೇಳ್ಬೋದು, ಜ್ಯೋತಿಷ್ಯ, ವಾಸ್ತು, ವೇದಾಂತ. ಅದನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ಪುರಾವೆಗಳು ಇರಬೇಕು, ಕೇವಲ ಏನೋ ನಾವು ಹೇಳಿದ್ವಿ ಅನ್ನೋದಾಗಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಪುರಾವೆಗಳ ಜೊತೆಗೆ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಇಟ್ಕೊಂಡು ಮುಂದಿಂದು ಮಾಡಬೇಕು. ಜ್ಯೋತಿಷ್ಯ ಮಾಡಿದ್ರು ಮೆಡಿಕಲ್ ಎಸ್ಟ್ರಾಲಜಿ ಮಾಡ್ಬೋದು, ಆದರೆ ಅಲ್ಲಿ ನಾವಿದನ್ನು ಮಾಡಿದೀವ, ಒಂದು 4 ಪೇಪರ್ ಬಂದಿದೆಯಾ, ಈಗ ಬೇರೆ ಬೇರೆ ಕಡೆ ನಡೀತಾ ಇದೆ, ಅದೆಲ್ಲವನ್ನು ನಾವು ಇಟ್ಕೊಂಡು ಮತ್ತೆ ಮುಂದಿಂದು ಪ್ರಾರಂಭ ಮಾಡಬೇಕು ಅಂತಿದೆ. ಹಾಗೆ ವಾಸ್ತು ಬಗ್ಗೆ ಇರ್ಬೋದು, ಜನರಲ್ಲಿ ಸಾಕಷ್ಟು ಅವೇರ್ನೆಸ್ ಇದೆ, ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಕಲಿಸಬೇಕು. ಕಲಿಕೆಯ ಮಟ್ಟ ಬಹಳ ಮುಖ್ಯವಾದದ್ದು, ಅದರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ವಿಶ್ವವಿದ್ಯಾಲಯದ ಉದ್ದೇಶ. ಮೇಡಮ್, ಕಡೆಯದಾಗಿ ನಮ್ಮ ನೋಡುಗರಿಗೆ ನಿಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ, ಸಂಸ್ಕೃತ ಯೂನಿವರ್ಸಿಟಿ ಕಡೆಯಿಂದ ಏನು ಒಂದು ಮೆಸೇಜ್ ಕೊಡ್ತೀರಿ? ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ. ವಿದ್ಯೆಯ ಜ್ಞಾನದ ಬೆಳಕು ಎಲ್ಲ ಕಡೆ ಹರಡಲಿ. ಇದು ಹರಡೋದ್ರಿಂದ ಏನಾಗುತ್ತೆ? ಒಂದು, ಸಾವಿದ್ಯ ಯಾ ವಿಮುಚ್ಯತೆ, ನನ್ನನ್ನು ನನ್ನ ಬಂಧನದಿಂದ, ನನ್ನ ಸಣ್ಣತನದಿಂದ ಬಿಡುಗಡೆ ಮಾಡಿ ಯಾವುದು ನನ್ನನ್ನು ಮೇಲೆತ್ತತ್ತೆ ಅದು ವಿದ್ಯೆ ಅನ್ನೋದು ಕಲ್ಪನೆ ಸರ್. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ಇಂಥ ಒಂದು ಬೆಳಕಿನ ದೀಪ, ಬೆಳಕನ್ನು ಹಚ್ಚೋಣ, ಜ್ಞಾನದ ಬೆಳಕನ್ನು ಎಲ್ಲ ಕಡೆ ಪಸರಿಸೋಣ ಅನ್ನೋದು ವಿಶ್ವವಿದ್ಯಾಲಯದ ಧ್ಯೇಯ ಆಗಿದೆ. ಅದನ್ನು ಮಾಡೋಣ. ನಮ್ಮ ಜೀವನ ಸುಂದರವಾಗೋದು ನಮ್ಮ ಮನಸ್ಸಿನಿಂದ, ನಮ್ಮ ಯೋಚನೆಗಳಿಂದ. ಅದಕ್ಕೆ ಹೊರಗಡೆದೆಲ್ಲ ನಮಗೆ ಪೂರಕವಾಗಿ ಹೋದೆ ಹೊರತು ಅದರಿಂದ ಆಗುವಂಥದ್ದಲ್ಲ. ನಾನು ಎಲ್ಲಿ ಕೂತಿದ್ದೀನಿ ಅಥವಾ ಎಲ್ಲಿದ್ದೀನಿ ಅನ್ನೋದು ಮುಖ್ಯ ಆಗಲ್ಲ, ಅಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅನ್ನೋದು. ಅದನ್ನು ಹೊರಗಡೆ ಯಾವುದೇ ಒಂದು ವಸ್ತು ಕೊಡೋಕ್ಕಾಗಲ್ಲ, ಮನಸ್ಸಿಂದ ನಾವು ತಂದ್ಕೊಳ್ಬೇಕು. ಒಳ್ಳೆ ವಿದ್ಯೆ, ನಿಜವಾದ ವಿದ್ಯೆ ಅದನ್ನು ಮಾಡುತ್ತೆ ಸರ್. ಆ ರೀತಿಯ ವಿದ್ಯೆಯ ಆಗರ ಇಲ್ಲಿದೆ, ಅದನ್ನು ನಾವು ಎಲ್ರಿಗೂ ತಲುಪಿಸುವಂಥದ್ದಾಗಲಿ ಅನ್ನೋದನ್ನು ಅಂತ ಆಶಿಸ್ತಾ, ತಾವು ಬಂದು ಇಲ್ಲಿ ಈ ವಿಚಾರವನ್ನೆಲ್ಲ ಸಂಗ್ರಹಿಸಿದ್ದಕ್ಕೆ ತಮಗೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್.